ಚುನಾವಣಾ ಅಖಾಡಕ್ಕೆ ಭವಾನಿ ರೇವಣ್ಣ ಭವಾನಿ ಸ್ಪರ್ಧಿಸೋ ಕ್ಷೇತ್ರ ಯಾವುದು ಗೊತ್ತಾ ಬಿಟ್ಟು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಇದೀಗ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅದರಲ್ಲೂ ಜೆಡಿಎಸ್ ತೊಂಬತ್ ಮೂರು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಇನ್ನೂ ಕೂಡ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡಿಲ್ಲ ಹಾಗೆ ಅನೌನ್ಸ್ ಕೂಡ ಮಾಡಿಲ್ಲ ಡಿ ಜೆಡಿಎಸ್ ಕೆಲವ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳ ಹೆಸರು ಯಾರು ಅನ್ನೋದನ್ನ ಇನ್ನೂ ಗೌಪ್ಯವಾಗಿಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಹಾಸನದಲ್ಲಿ ಯಾರು ಎಸ್ನಿಂದ ಸ್ಪರ್ಧಿಸೋರು ಯಾರು ಭವಾನಿ ರೇವಣ್ಣನ ಅಥವಾ ಸ್ವರೂಪ ಸ್ಪರ್ಧಿಸ್ತಾರಾ ಹೀಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ಮೂಲಗಳ ಪ್ರಕಾರ ಹಾಸನದ ಶಾಸಕರಾಗಿರುವಂಥ ಪ್ರೀತಮ್ ಗೌಡ್ರು ಆಫ್ ದಿ ರೆಕಾರ್ಡ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ವಿರುದ್ಧ ಅಣ್ಣನೂ ಸ್ಪರ್ಧಿಸಲ್ಲ ನನ್ನ ವಿರುದ್ಧ ಅಕ್ಕನೂ ಸ್ಪರ್ಧಿಸಲ್ಲ ನನ್ನ ವಿರುದ್ಧ ತಮ್ಮ ಸ್ಪರ್ಧಿಸ್ತಾರೆ ಅಂತ ಯಾರು ಆ ತಮ್ಮ ಅಲ್ಲಿಗೆ ಹೆಚ್ ಡಿ ರೇವಣ್ಣ ಅವರು ಆಸನಕ್ಕೆ ಹೋಗಲ್ಲ ಯಾಕಂದರೆ ಪ್ರೀತಮ್ ಗೌಡರು ಅವಾಗ ಅವ್ರು ಕರಿತಾ ಇರ್ತಾರೆ ಬಾರಣ ಇಲ್ಲೇ ನಿಂತ್ಕೊಳ್ಳಿ ಆಸನದಲ್ಲಿ ನಿಂತ್ಕೊಳ್ಳೋಣ ನೀನೇ ಆಸನಕ್ಕೆ ಕಿಂಗ್ ಆಗೋಣ ಅಂತ ಇರ್ತಾರೆ ಆಯಿತಾ ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಸ್ಪರ್ಧಿಸಲ್ಲ ಹೆಚ್ ಡಿ ರೇವಣ್ಣ ಅವರು ಸ್ಪರ್ಧಿಸಲ್ಲ ತಮ್ಮ ಸ್ಪರ್ಧಿಸ್ತಾನೆ ಅಂದರೆ ಸ್ವರೂಪ್ ಸ್ಪರ್ಧಿಸ್ತಾರೆ ಅಂತ ಹಾಗಾದರೆ ಭವಾನಿ ರೇವಣ್ಣ ಅವ್ರ ಲೆಕ್ಕಾಚಾರ ಏನು ಇದಕ್ಕೇನು ನಡೀತಾ ಇದೆ ಸ್ವರೂಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವಾಗಲೂ ಪಾಸಿಟಿವ್ ಆಗಿದ್ದಾರೆ ಹಾಸನದಲ್ಲಿ ಸ್ವರೂಪೇ ಸ್ಪರ್ಧಿಸ್ಲಿ ಅಂತ ಆದರೆ ಇದೀಗ ಬರ್ತಿರುವ ಬಿಗ್ ಬ್ರೇಕಿಂಗ್ ಮಾಹಿತಿ ಪ್ರಕಾರ ಭವಾನಿ ರೇವಣ್ಣ ಅವರು ಅಚ್ಚರಿಯ ಕ್ಷೇತ್ರವೊಂದರಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಎಂಟ್ರಿ ಕೊಡಲಿದ್ದಾರೆ ಅದು ಒಬ್ಬ ಸಚಿವರ ವಿರುದ್ಧ ಹೌದು ವೀಕ್ಷಕರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರ ಬಾಂಬೆ ಬಾಯ್ಸ್ ಟೀಮ್ ಬಿಜೆಪಿಗೆ ಬಂದಿದ್ದೇ ತಡ ಬೈ ಎಲೆಕ್ಷನ್ ಆಗಿದ್ದೇ ತಡ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ನಡೆಸ್ತಾ ಇದೆ ಹಾಗಂದ ಮಾತ್ರಕ್ಕೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ಮ್ಯಾಜಿಕ್ ನಂಬರನ್ನು ರೀಚ್ ಆಗ್ತಾರ ಗೊತ್ತಿಲ್ಲ ಚುನಾವಣೆನ ಹೆಂಗ್ ಮಾಡಿಸ್ಬೇಕು ಈಗ ನಡೀತಿರೋದು ಯಾವುದು ವಾಜಪೇಯಿ ಮತ್ತು ಅಡ್ವಾಣಿ ಕಾಲದ ಬಿಜೆಪಿ ರಾಜಕೀಯ ಅಲ್ಲ ಈಗ ಚುನಾವಣಾ ರಾಜಕೀಯ ಮಾಡ್ತಿದೆ ಬಿಜೆಪಿ ಹೀಗಾಗಿ ಎಲ್ಲಿ ಏನು ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತು ಆದರೆ ಬಿಜೆಪಿ ಸಚಿವರೊಬ್ಬರು ಬಾಂಬೆ ಬಾಯ್ಸ್ ಟೀಮ್ನಲ್ಲಿದ್ದ ಸಚಿವರೊಬ್ಬರನ್ನು ಮುಗಿಸೋದು ಸೋಲಿಸೋದು ಜೆ ಡಿ ಎಸ್ನ ಲೆಕ್ಕಾಚಾರವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಎಸ್ ವೀಕ್ಷಕರೇ ಮಂಡ್ಯದಲ್ಲಿ ಏಕೈಕ ಕಮಲ ಅರಳಿಸಿದ್ದು ಬೈ ಎಲೆಕ್ಷನ್ನಲ್ಲಿ ಅದು ಕೆ ಆರ್ ಪೇಟೆಯಲ್ಲಿ ನಾರಾಯಣ ಗೌಡರು ಎಸ್ ವೀಕ್ಷಕರೇ ಸಚಿವರು ನಾರಾಯಣ ಗೌಡರ ವಿರುದ್ಧ ಭವನಿ ರೇವಣ್ಣ ಸ್ಪರ್ಧಿಸ್ತಾರೆ ಇಂಥದ್ದೊಂದು ಚರ್ಚೆ ಹರಿದಾಡ್ತಾ ಇದೆ ಕಡೆ ಹಳೆ ಮೈಸೂರಿನಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಎಷ್ಟಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಮಂಡ್ಯದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಎಷ್ಟಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಮಿತ್ ಶಾ ಅಲ್ಲಿ ಬಂದು ಭಾಷಣ ಮಾಡೋದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ರಾಯಚೂರಲ್ಲಿ ಗುಡುಗುದ್ರು ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಸತ್ಯ ಸಂಗತಿ ಹಳೆ ಮೈಸೂರು ಭಾಗ ಅಂದರೆ ಜೆ ಡಿ ಎಸ್ಸು ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಾಬಲ್ಯ ಕೂಡ ಇದೆ ಅದರಲ್ಲಿ ಬಿ ಜೆ ಪಿ ಹೇಗಾದರೂ ಮಾಡಿ ಕಮಲ ಅರಳಿರೋ ಕಮಲವನ್ನು ಕೆ ಆರ್ ಪೇಟೆಯಲ್ಲಿ ಮುದುಡ ಹಾಕಬೇಕು ವಸಕಿ ಹಾಕಬೇಕು ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಅಧಿಕವಾಗಿ ಭವಾನಿ ರೇವಣ್ಣ ಅವರನ್ನು ಕೆ ಆರ್ ಪೇಟೆಯಲ್ಲಿ ನಿಲ್ಲಿಸಿದ್ರೆ ಜೆ ಡಿ ಎಸ್ ಪಕ್ಷದಿಂದ ಖಂಡಿತವಾಗಲೂ ಕೂಡ ನಾರಾಯಣಗೌಡರಿಗೆ ಟಕ್ಕರ್ ಕೊಡುವಂಥ ಪ್ರಬಲ ಪೈಪಾಟಿ ಕೊಡುವಂಥ ಎಲ್ಲ ಸಾಮರ್ಥ್ಯ ಕೂಡ ಭವಾನಿ ರೇವಣ್ಣ ಅವ್ರಿಗೂ ಇದೆ ಜೊತೆಗೆ ಜೆಡಿಎಸ್ ಪಕ್ಷಕ್ಕೂ ಇದೆ ಕೇರ್ಪೇಟೆಯಲ್ಲಿ ಈಗಾಗಲೇ ಜೆ ಡಿ ಎಸ್ನಿಂದ ನಿಂದ ಎಚ್ ಡಿ ಮಂಜುನಾಥ್ ಅವರ ಹೆಸರು ಅನೌನ್ಸ್ ಆಗಿದೆ ಹಾಗು ಅವರೇ ಫೈನಲ್ ಆಗಬೇಕು ಅಂತ ಏನಿಲ್ವಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರೇ ಹೇಳೋರೆ ಯಾವ ಬದಲಾವಣೆ ಬೇಕಾರ ಆಗಬಹುದು ಅಂತ ಹೀಗಾಗಿ ಹೊಸ ಲೆಕ್ಕಾಚಾರದಲ್ಲಿ ಎಚ್ ಡಿ ಮಂಜುನಾಥ್ ಅವ್ರಿಗೆ ಬೇರೆ ಕ್ಷೇತ್ರವನ್ನು ಕೊಟ್ಟು ಭವಾನಿ ರೇವಣ್ಣ ಅವ್ರನ್ನ ಅಲ್ಲಿಂದ ಕಣಕ್ಕಿಳಿಸಿದ್ರೆ ನಾರಾಯಣ್ ಗೌಡ್ರಿಗೆ ಟಕ್ಕರ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಜೆಡಿಎಸ್ ಲೆಕ್ಕಾಚಾರ ಹೀಗಾಗಿ ಭವಾನಿ ರೇವಣ್ಣ ಅವರು ಈ ಬಾರಿ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಆಯ್ಕೆ ಸರ್ಪ್ರೈಸ್ ಪ್ಯಾಕೇಜ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಇರೋದರಿಂದ ಭವಾನಿ ರೇವಣ್ಣ ಅವರು ಕೆಆರ್ ಪೇಟೆ ನಿಂತು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನೆಂಟಲ್ಲ ಕೆ ಆರ್ ಪೇಟೆಗೆ ಭವಾನಿ ರೇವಣ್ಣ ಅವ್ರು ಬರಬೇಕನ್ನೋ ಚರ್ಚೆ ಆಗಿತ್ತು ಹೀಗಾಗಿ ಕೆ ಆರ್ ಪೇಟೆಯಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಹೆಚ್ಚಾಗಿರೋದ್ರಿಂದ ಒಂದು ಕಡೆ ನಿಲ್ಲಿಸ್ಬೇಕನ್ನೋದು ಇದು ಒಂದು ಮಾಹಿತಿ ಮತ್ತೊಂದು ಕಡೆ ಪ್ರೀತಂ ಗೌಡ್ರು ಆಫ್ ದಿ ರೆಕಾರ್ಡ್ ಮಾತಾಡೋರೆ ನನ್ನ ವಿರುದ್ಧ ಅಣ್ಣನೂ ನಿಲ್ಲಲ್ಲ ಅಕ್ಕನೂ ನಿಲ್ಲಲ್ಲ ತಮ್ಮನಿರ್ತಾರೆ ಅಂತ ಅಲ್ಲಿಗೆ ಹಾಸನ ಟಿಕೆಟ್ ಸ್ವರೂಪಗೇನ ಅನ್ನೋ ಮಾತುಗಳು ಕೂಡ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಭವಾನಿ ರೇವಣ್ಣ ಏನು ಮಾಡ್ತಾರೆ ಕೆಆರ್ ಪೇಟೆಗೆ ಹೋಗೇ ಹೋಗ್ತಾರೆ ಚುನಾವಣೆಗೆ ನಿಲ್ಲ ಇಲ್ಲೇ ಬೇಕು ಅನ್ನೋದಾದ್ರೆ ವೀಕ್ಷಕರೇ ನೀವು ಹಾಸನ ಮತ್ತು ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಹಾಸನದಲ್ಲಿ ಜೆಡಿಎಸ್ ನಿಂದ ಯಾರು ಸ್ಪರ್ಧಿಸಬೇಕು ಹಾಗೆ ಕೆಆರ್ ಪೇಟೆಯಲ್ಲಿ ಭವಾನಿ ರೇವಣ್ಣ ಅವರು ಸ್ಪರ್ಧಿಸಿದ್ರೆ ನಾರಾಯಣಗೌಡರ ವಿರುದ್ಧ ಗೆಲುವನ್ನು ದಾಖಲಿಸ್ತಾರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು